ಶುಭೋದಯ ಗೆಳೆಯರೆ, ಇವತ್ತು 17 ಜನವರಿ 2021 ಭಾನುವಾರ. ಪ್ರತಿ ಭಾನುವಾರ ನಾವು ಹೊಯ್ಸಳ ತಡೆದಿಂದ ಎಂದಿನಂತೆ ಚಾರಣ ಮಾಡ್ತಿದ್ದೀವಿ. ಆದರೆ ಇವತ್ತಿನ ವಿಶೇಷವೇನೆಂದರೆ, ನಾವು ಈ ಚಾರಣವನ್ನು ಗೌರಿಬಿದನೂರು ತಾಲೂಕಿನಲ್ಲಿ ಬಿಟ್ಟು ಪಶ್ಚಿಮ ಘಟ್ಟಗಳಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಮೂಕಾಂಬಿಕಾ ಅರಣ್ಯ ಇಲಾಖೆಗೆ ಒಳಪಡುವ ಕೊಡಚಾದ್ರಿ ಚಾರಣಿಗರ ಸ್ವರ್ಗ ಎಂದೇ ಖ್ಯಾತಿ ಹೊಂದಿರುವ ಕೊಡಚಾದ್ರಿ ಬೆಟ್ಟದ ಚಾರಣವನ್ನು ಹೊಯ್ಸಳ ತಂಡದ ಸದಸ್ಯರಿಂದ ಮಾಡ್ತಿದ್ದೀವಿ. ನಾವು ಸುಮಾರು 18 ಚಾರಣಿಗರು ಮತ್ತು ಒಬ್ಬರು ಮಾರ್ಗದರ್ಶಿಗಳು ಚಾರಣ ಮಾಡ್ತಿದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ಈಗ ನಾವು ಚಾರಣ ಮಾಡ್ತಾ ಇರೋ ಒಂದು ರೂಟ್ ರಸ್ತೆ ಬಂದು ತುಂಬ ಕಡಿದಾಗಿ ತುಂಬ ಪರಿಸರದಿಂದ ಉತ್ತಮ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಚಾರಣ ಮಾಡ್ತಾ ಇದ್ದೀವಿ. ಅದು ಇಡಲಮಲ್ಲೆ ವಾಟರ್ಫಾಲ್ಸ್ ಮುಖಾಂತರ ಚಾರಣ ಮಾಡ್ತಾ ಇದ್ದೀವಿ. ಸೊ ಇದು ಸುಮಾರು 13 ಕಿಲೋಮೀಟರ್ ಅಷ್ಟು ಚಾರಣ ಹೊಂದಿದೆ ಈ ಒಂದು ಚಾರಣದ ರೂಟ್ ಅಥವಾ ಚಾರಣದ ರಸ್ತೆ. ತುಂಬ ಕಡಿದಾಗಿ ಜಲಪಾತಗಳಿಂದ ಕೂಡಿರುವಂತಹ ಒಂದು ಚಾರಣ ಇದಾಗಿದೆ. ನೋಡೋಣ ನಾವು ಎಷ್ಟು ಸಲೀಸಾಗಿ ಚಾರಣ ಮಾಡ್ಬೋದು ಅಂತ, ಅಥವಾ ನಮ್ಮ ಕೈಲಾಗುತ್ತೋ ಇಲ್ವೋ ಅಂತ ನಾವು ನೋಡೋಣ. ನೀವು ನೋಡ್ಬೋದು ನಮ್ಮ ಸದಸ್ಯರು ನಾಗೇಶ್ ಸರ್ ಅವರು ಒಂದು ವಿಡಿಯೋ ಕೂಡ ತೆಗಿತಾ ಇದ್ದಾರೆ ಚಾರಣದಲ್ಲ. ಅವರ ಮುಖದಲ್ಲಿ ಈಗಾಗಲೇ ಮಂದಹಾಸ ಬೀರುತ್ತಿದೆ ಮತ್ತು ಬೆವರು ಹನಿ ಕೂಡ ಹರಿತಾ ಇದೆ. ಇನ್ನು ನಾವು ಕೇವಲ ಈಗ 2 ಕಿಲೋಮೀಟರ್ ಮಾತ್ರ ನಾವು ಚಾರಣ ಕೈಗೊಂಡಿದ್ದೀವಿ. ಇನ್ನೂ 11 ಕಿಲೋಮೀಟರ್ ಅಷ್ಟು ಬಾಕಿ ಇದೆ. ಈ 11 ಕಿಲೋಮೀಟರ್ ಸುಮಾರು ನಾವು ಸಂಜೆ 5 ಗಂಟೆ ಹೊತ್ತು ಆಗಬಹುದು ಅಂತ ನಮ್ಮ ಮಾರ್ಗದರ್ಶಿಗಳು ಕೃಷ್ಣಪ್ಪ ಅವರು ತಿಳಿಸಿದ್ರು ನಮಗೆ.